ಶ್ರೀರಾಮ ಸಮರ್ಥ ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೆ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೇ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜೈ. ಸಂತ ಶ್ರೇಷ್ಠ ದಾಸ ರಾಜಾರಾಮ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. ನಿಜಾತ್ಮ ಬೋಧ ಪ್ರಕರಣ 3 ಸಹಜ ಸಮಾಧಿ ವರ್ಣನ. ಸಂಪುಟ 14 ಹೋತ ಆತ್ಮಸ್ವರೂಪಾತ ಅನುಭವ ತಾಹತ ಮಾಯೇಸಿ ನ ದಿಸೆ ಠಾವ ಮಾಯಾ ಬ್ರಹ್ಮಾಸಿ ನಾವ ನಸೆ ವೇಗಳೆ ಪಾಹುದಾತ. ಆಗಲೂ ಆತ್ಮಸ್ವರೂಪದ ಅನುಭವವು ನೋಡಿದರೆ ಕಾಣುವುದಿಲ್ಲ ಮಾಯೆಯ ಸ್ಥಾನವು. ಬ್ರಹ್ಮನಿಗೆ ಮಾಯೆ ಎಂಬ ನಾಮಧೇಯವು ನೋಡಲು ಹೋದರೆ ಬೇರೆ ಇರುವುದೇ ಇಲ್ಲ. ಅನಾದಿಯಾದ ಮಾಯೆಯು ಅನಾಕಲನೀಯವಾಗಿರುತ್ತದೆ, ಆದರೆ ಸನಾತನ ಬ್ರಹ್ಮವು ಸ್ವರೂಪದಿಂದ ಅವರ್ಣನೀಯವಾಗಿರುತ್ತದೆ. ಇಬ್ಬರ ವಿಷಯದಲ್ಲಿಯೂ ಮಾತನಾಡಲು ಬರುವುದಿಲ್ಲ. ಭಾವಿಕ ಸಾಧಕನಿಗೆ ಆತ್ಮಾನುಭವ ಬಂದಾಗ ಅವನಿಗಾಗಿ ಮಾಯೆಯು ಅಸ್ತಿತ್ವದಲ್ಲಿಯೇ ಇರುವುದಿಲ್ಲ. ಮಾಯಾ ಬ್ರಹ್ಮ ಇವೆಲ್ಲವೂ ಶಾಸ್ತ್ರ ನಿರ್ಮಾಣವಾದವುಗಳು. ಅದೂ ಕೂಡ ಮೂಲತಃ ಅಧ್ಯಾರೂಪದ ಭಾಷೆಯನ್ನು ಸ್ವೀಕಾರ ಮಾಡಿಕೊಂಡಿರುತ್ತದೆ. ಮಾಯೆಯು ಬ್ರಹ್ಮನ ಅಭಿನ್ನ ಶಕ್ತಿಯಾಗಿದ್ದು ಆ ಬ್ರಹ್ಮನಿಂದ ದೂರವಿರುವುದಿಲ್ಲ. ಬ್ರಹ್ಮ ಹಾಗೂ ಮಾಯೆಯನ್ನು ಬೇರೆ ಬೇರೆಯಾಗಿ ನೋಡಲು ಬರುವುದಿಲ್ಲ. ಒಂದರ ಹೊರತಾಗಿ ಇನ್ನೊಂದಕ್ಕೆ ಅಸ್ತಿತ್ವವೇ ಇರುವುದಿಲ್ಲವಾದ್ದರಿಂದ ಅವುಗಳನ್ನು ಬೇರೆ ಬೇರೆಯಾಗಿ ತಿಳಿದುಕೊಳ್ಳಲು ಬರುವುದಿಲ್ಲ. ಶಾಂತವಾದ ಉಪಾಧಿ ಸ್ವೀಕಾರ ಮಾಡದ ಹೊರತು ಅನಂತ ಬ್ರಹ್ಮತತ್ವವು ಆಕಲನವಾಗುವುದಿಲ್ಲ. ಯಾವ ಯಾವುದು ಉಪಾಧಿ ರೂಪವಾಗಿರುತ್ತದೆಯೋ ಅದರ ಅಧಿಷ್ಠಾನವಾದ ಬ್ರಹ್ಮನನ್ನು ಉಪಾಧಿ ಹೇಗೆ ನೋಡಬಲ್ಲದು? ಮಾಯಾ ಸ್ವಭಾವೇಚಿ ಶೂನ್ಯ ಸರ್ವಾಠಾಯಿ ಏಕ ಚೈತನ್ಯ ಚೈತನ್ಯಾವೀನ ದುಜೇ ಅನ್ಯ ನಸೇ ಶೂನ್ಯ ಬೋಲಾವಯ. ಮಾಯೆಯು ಸ್ವಭಾವತಃ ಶೂನ್ಯವು, ಎಲ್ಲ ಕಡೆಗಿರುವುದು ಕೇವಲ ಚೈತನ್ಯವು. ಚೈತನ್ಯದ ಹೊರತಾಗಿ ಬೇರೆ ಅನ್ಯವು ಶೂನ್ಯವೆಂದು ಹೇಳುವುದಕ್ಕೂ ಇರುವುದಿಲ್ಲ. ಮಾಯೆಗೆ ಸ್ವಭಾವತಃ ಶೂನ್ಯವೆಂದು ಅಂದಿರುತ್ತಾರೆ. ಇದರಲ್ಲಿ ಶೂನ್ಯವೆಂದರೆ ಸ್ವತಂತ್ರ ಅಸ್ತಿತ್ವ ರಹಿತವಾದದ್ದು. ಮಾಯೆಯು ಪರತಂತ್ರವಾಗಿರುತ್ತದೆ, ಆದ್ದರಿಂದ ಅದು ಶೂನ್ಯವಾಗಿರುತ್ತದೆ. ವ್ಯವಹಾರದಲ್ಲಿಯೂ ಶೂನ್ಯಕ್ಕೆ ಮೌಲ್ಯವಿರುವುದಿಲ್ಲ. ಆದರೆ ಅದರ ಹಿಂದೆ ಅಂಕಿ ಬರೆದರೆ ಅದರ ಮೌಲ್ಯ ಹೆಚ್ಚಾಗುತ್ತದೆ. ಇಲ್ಲಿ ಶೂನ್ಯವಾಗಿ ತೋರುವ ಮಾಯೆಯು ಯಾವುದರ ಅಧಿಷ್ಠಾನದಲ್ಲಿ ತೋರುತ್ತದೆಯೋ ಆ ಚೈತನ್ಯವು ಎಲ್ಲ ಕಡೆಗೆ ಇರುತ್ತದೆ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಅದಕ್ಕೆ ಯಾವುದು ಯಾವಾಗಲೂ ಎಲ್ಲ ಕಡೆಗೂ ಸಮವಾಗಿರುತ್ತದೆ ಅನ್ನುತ್ತಾರೆ. ಈ ವಿಶ್ವದಲ್ಲಿ ಜ್ಞಾನರೂಪ ಚೈತನ್ಯದ ಹೊರತು ಬೇರೆ ಏನೂ ಇರುವುದಿಲ್ಲ. ವಾಣಿಯ ವಾಣಿಯು, ಕಣ್ಣುಗಳ ಕಣ್ಣು, ಕಿವಿಗಳ ಕಿವಿಯಾಗಿ ಯಾವ ತತ್ವ ಅರ್ಥಾತ್ ಚೈತನ್ಯವಿರುತ್ತದೆಯೋ ಅದರ ಹೊರತು ಯಾವುದೇ ಕ್ರಿಯೆಯೂ ಇರುವುದಿಲ್ಲ. ಆದ್ದರಿಂದ ವಾಣಿಯೆಂದರೆ ಮಾತನಾಡುವುದಾಗಲಿ ಅಥವಾ ಉಳಿದ ವ್ಯವಹಾರವಾಗಲಿ ಅದರದೇ ಅಧಿಷ್ಠಾನದಲ್ಲಿ ಅದೆಲ್ಲವೂ ನಡೆಯುತ್ತದೆ. ಯಾವ ಯಾವುದು ಜ್ಞೇಯ ವಿಷಯವಾಗಿರುತ್ತದೆಯೋ, ಯಾವುದರ ಜ್ಞಾನವಾಗಿರುತ್ತದೆಯೋ ಅದರಲ್ಲಿ ಎಲ್ಲ ಕಡೆಗೂ ಚೈತನ್ಯವೇ ತುಂಬಿರುತ್ತದೆ. ಶೂನ್ಯವನ್ನು ಪ್ರಕಾಶನಗೊಳಿಸುವಂಥದು ಚೈತನ್ಯವಾಗಿರುತ್ತದೆ. ಜೈಸಾ ಸಾಗರಿ ದಳಾಚ ಲಹರಿ ಜಳ ಚಿಲೋಳೆ ದಳಾವರಿ ತೈಸೇ ಜಗಚಿತ್ ಸಾಗರಿ ದುಸರಿ ಪರಿ ಅಸೇನಾ. ಸಮುದ್ರದಲ್ಲಿಯ ನೀರಿನ ತರಂಗಗಳಂತೆ ನೀರೇ ಉರುಳಾಡುವುದು ನೀರಿನ ಮೇಲೆ ಅದರಂತೆ, ಚಿತ್ಸಾಗರದಲ್ಲಿ ಜಗತ್ತು ಇರುವುದರಂತೆ ಬೇರೇನೂ ಇರುವುದಿಲ್ಲ. ದೃಶ್ಯ ವಿಶ್ವದಲ್ಲಿ ಚೈತನ್ಯದ ಹೊರತು ಬೇರೇನೂ ಇರುವುದಿಲ್ಲ. ಇದನ್ನು ಕುರಿತೇ ಇಲ್ಲಿ ದೃಷ್ಟಾಂತ ಕೊಟ್ಟಿರುತ್ತಾರೆ. ಸಮುದ್ರದಲ್ಲಿ ತೆರೆಗಳು ಏಳುತ್ತವೆ. ಅವು ಏಳುವ ಮೊದಲು, ಏಳುವಾಗ ಹಾಗೂ ಎದ್ದ ಮೇಲೆ, ತರಂಗಗಳು ಇರುವಾಗ, ತರಂಗಗಳು ಅಡಗುವಾಗ, ಅಡಗಿದ ಮೇಲೆ, ಎಲ್ಲ ಅವಸ್ಥೆಯಲ್ಲಿಯೂ ಅವು ನೀರಿನ ರೂಪವೇ ಆಗಿರುತ್ತವೆ. ನೀರಿನ ಮೇಲೆ ನೀರು ಉರುಳಾಡುತ್ತದೆಯೋ ಏನೋ ಅನಿಸುತ್ತದೆ. ಪರಮಪೂಜ್ಯ ಡಾಕ್ಟರ್ ದೇಶಮುಖ ಸಂತರು ಇದನ್ನು ಕುರಿತು ಅನ್ನುತ್ತಾರೆ, ನೀರಿನ ಮೇಲೆ
ನೀರಿನ ರಂಗೋಲಿ ಹಾಕಿದಂತಾಗಿ ಬಿಸಿಲಿನಲ್ಲಿ ಹೊಳೆಯುವ ಶೋಭೆ ಇರುವುದು ವಿಲಕ್ಷಣವಾಗಿ. ಇದರಂತೆ ಈ ವಿಶ್ವವೆಂದರೆ ಚಿತ್ತದ ವಿಶಾಲ ಸಾಗರವಾಗಿರುತ್ತದೆ. ಈ ಸಾಗರದಲ್ಲಿ ಚಿತ್ತಂದರೆ ಶುದ್ಧ ಜ್ಞಾನದ ಹೊರತು ಬೇರೇನೂ ಇರುವುದೇ ಇಲ್ಲ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್. Thank you.